ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಪತಂಜಲಿ ಯೋಗ ಸಮಿತಿಯಿಂದ ನೆರವೇರಿದ ಬಲಿದಾನ ದಿವಸ್. ದೇಶಪ್ರೇಮಿಗಳಿಗೆ ಸಂದ ಭಾವಪೂರ್ಣ ಶ್ರದ್ಧಾಂಜಲಿ. ದೇಶಪ್ರೇಮ ಬೆಳೆಸಿಕೊಳ್ಳಲು ಕರೆ ನೀಡಿದ ಸಂಪನ್ಮೂಲ ವ್ಯಕ್ತಿಗಳು. ಕೊಟ್ಟರುಸ್ವಾಮಿ ಮಠದಲ್ಲಿ ಪ್ರಾರಂಭಗೊಂಡ ವಿಶ್ವಧರ್ಮ ದರ್ಶನ ಪ್ರವಚನ. ಸರ್ವರಲ್ಲಿ ಸಮನ್ವಯ ಭಾವನೆ ಬೆಳೆಯಬೇಕಿದೆ. ಆಶಯ ವ್ಯಕ್ತಪಡಿಸಿದ ಡಾಕ್ಟರ್ ಸಂಗನ ಬಸವ ಮಹಾಸ್ವಾಮಿಗಳು. ಜೆಪಿ ಭವನದಲ್ಲಿ ನಡೆದ ಹೊಲಿಗೆ ಪರಿಣಿತರ ಹಾಗೂ ಪ್ರಗತಿ ಕೇಂದ್ರದ ಪ್ರಮುಖರ ತರಬೇತಿ ಶಿಬಿರ. ಕಲ್ಯಾಣ ಕರ್ನಾಟಕದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದ ಬಾಬುಲಾಲ್ ಜೈನ್. ಉದ್ಘಾಟನೆಗೊಂಡ 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಮುದ್ರಿಸಿದ ವಿದ್ಯಾಮಿತ್ರ ಪ್ರಶ್ನೋತ್ತರ ಮಾಲಿಕೆ. ನಗರದಲ್ಲಿ ಶೈಕ್ಷಣಿಕ ಹಬ್ ಮಾಡುವುದಾಗಿ ತಿಳಿಸಿದ ಸಚಿವ ಆನಂದ್ ಸಿಂಗ್. ನಗರ ಸ್ವಚ್ಛತೆಗೆ ನೂತನ ವಾಹನಗಳನ್ನು ಖರೀದಿಸಿದ ಹೊಸಪೇಟೆ ನಗರಸಭೆ. ಹಸಿರು ಬಾವುಟ ತೋರಿಸುವ ಮೂಲಕ ಚಾಲನೆ ನೀಡಿದ ಸಚಿವ ಆನಂದ್ ಸಿಂಗ್. ಹೆಚ್ಚುತ್ತಿರುವ COVID-19 ಎರಡನೇ ಅಲೆ. ಗರ್ಭಿಣಿ ಮಹಿಳೆಯರಿಗೆ ವಿತರಣೆಗೊಂಡ ಮಾಸ್ಕ್. ಕೋವ್ಯಾಕ್ಸಿನ್ ಲಸಿಕೆ ಹಾಕಿಸಿಕೊಳ್ಳುವಂತೆ ಸಾರ್ವಜನಿಕರಲ್ಲಿ ಕರೆ ನೀಡಿದ ಕಮಲಾಪುರ ಪಟ್ಟಣದ ಅಂಗನವಾಡಿ ಕಾರ್ಯಕರ್ತೆ. ಈಗ ವಾರ್ತೆಗಳ ವಿವರ. ಅನೇಕ ಬಲಿದಾನದ ನಂತರ ಭಾರತ ದೇಶ ಬ್ರಿಟಿಷರ ಕಪಿ ಮುಷ್ಟಿಯಿಂದ ಹೊರಬಂದು ಸ್ವಾತಂತ್ರ್ಯ ಪಡೆಯಲು ಸಾಧ್ಯವಾಗಿದೆ. ಅನೇಕ ಬಲಿದಾನರಲ್ಲಿ ಭಗತ್ ಸಿಂಗ್, ಸುಖದೇವ್ ಹಾಗೂ ರಾಜಗುರು, ಹೀಗೆ ಈ ಮೂವರು ಸ್ವಾತಂತ್ರ್ಯಕ್ಕಾಗಿ ನಗುನಗುತ್ತಾ ಗಲ್ಲು ಶಿಕ್ಷೆಗೆ ಒಳಗಾದ ದಿನವನ್ನ ಬಲಿದಾನ ದಿವಸ್ ಎಂದು ಆಚರಿಸಲಾಗುತ್ತದೆ. ಹೀಗೆ ದಿನಾಂಕ 23ರಂದು ನೆಹರು ಕಾಲೋನಿಯಲ್ಲಿ ಬರುವ ಬಲ್ಡೋಟಾ ಉದ್ಯಾನವನದಲ್ಲಿ ಬೆಳಗ್ಗೆ 7ರ ಸುಮಾರಿಗೆ ಬಲಿದಾನ ದಿವಸ್ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಭಗತ್ ಸಿಂಗ್, ಸುಖದೇವ್ ಹಾಗೂ ರಾಜಗುರುರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಬಲಿದಾನ ದಿವಸನ್ನ ಆಚರಿಸಿದರು. ಈ ವೇಳೆ ಪತಂಜಲಿ ಜಿಲ್ಲಾ ಪ್ರಭಾರಿ ಹಳ್ಳಿಕೇರಿರವರು ಮಾತನಾಡಿ, ಸ್ವಾತಂತ್ರ್ಯ ಪಡೆಯಲು ಅನೇಕರು ತಮ್ಮ ಪ್ರಾಣವನ್ನ ಬಲಿದಾನ ಮಾಡಿದ್ದಾರೆ. ಅದರಲ್ಲಿ ಭಗತ್ ಸಿಂಗ್, ಸುಖದೇವ್ ಹಾಗೂ ರಾಜಗುರು ಪ್ರಮುಖರು. ಇಂತಹ ಮಹಾನ್ ಚೇತನರನ್ನ ಸ್ಮರಿಸುವ ನಿಟ್ಟಿನಲ್ಲಿ ರಾಮದೇವ್ ಗುರುಜಿರವರ ಆದೇಶದಂತೆ ದೇಶವ್ಯಾಪಿ ಪತಂಜಲಿ ಯೋಗ ತರಬೇತಿ ಕೇಂದ್ರಗಳಲ್ಲಿ ಬಲಿದಾನ ದಿವಸ ಆಚರಿಸಿಕೊಂಡು ಬರಲಾಗುತ್ತದೆ ಎಂದರು. ಬಲಿದಾನ ನೀಡಿದಂತ ದಿವಸ ಇದನ್ನ ಪತಂಜಲಿ ಯೋಗ ಸಮಿತಿಯಿಂದ ನಾವು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಭಾರತ ದೇಶ ಸ್ವಾತಂತ್ರ್ಯವನ್ನು ಹೊಂದುವ ಸಂದರ್ಭದಲ್ಲಿ ಸಾಕಷ್ಟು ಜನರು ಬಲಿದಾನವನ್ನು ಕೊಟ್ಟಿದ್ದಾರೆ. ಅಂಥವರಲ್ಲಿ ಈ ಮೂವರು ಬಹಳ ಪ್ರಸಿದ್ಧರಾದಂಥವರು. ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನು ಧಿಕ್ಕರಿಸಿ ಭಾರತ ಸ್ವಾತಂತ್ರ್ಯಗೊಳ್ಳಬೇಕನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಹೋರಾಟ ಮಾಡಿದಂಥವರು. ಬಹಳ ಎಳೆಯ ವಯಸ್ಸಿನಲ್ಲಿಯೇ ಈ ಒಂದು ಭಾರತದ ಸ್ವಾತಂತ್ರ್ಯಕ್ಕಾಗಿ ಯುದ್ಧೋಪಾದಿಯಲ್ಲಿ ಹೋರಾಟ ಮಾಡಿದಂಥವರು. ಹೀಗಾಗಿ ಅವರು ಬ್ರಿಟಿಷರಿಗೆ ಒಂದು ರೀತಿ ಗುರಿಯಾಗಿದ್ದರು, ತೆಂಗನ್ನಿಗೆ ಗುರಿಯಾಗಿದ್ದರು. ಹೀಗಾಗಿ ಅವರನ್ನು 1931 ಮಾರ್ಚ್ 23ರಂದು ಅವರನ್ನು ಗಲ್ಲಿಗೇರಿಸಲಾಯಿತು. ಭಗತ್ ಸಿಂಗ್ ಅವರನ್ನು ಕೇಳಿದಾಗ ಕೊನೆಯ ಆಸೆ ಏನಂತ ಕೇಳಿದಾಗ, ಸಾಮ್ರಾಜ್ಯ ಶಾಹಿಗೆ ಧಿಕ್ಕಾರವಿರಲಿ, ಇನ್ಕಲಾಬ್ ಜಿಂದಾಬಾದ್ ಅಂತೇಳಿ ಒಂದು ಘೋಷಣೆಯನ್ನು ಕೂಗೋದ್ರ ಮುಖಾಂತರ ಅವರ ಕೊನೆಯ ಆಸೆಯನ್ನು ಹೇಳಿರುವಂಥದ್ದನ್ನು ನಾವು ನೋಡಿದ್ರೆ, ಭಾರತದ ಸ್ವಾತಂತ್ರ್ಯಕ್ಕಾಗಿ ಎಷ್ಟೊಂದು ಅವರು ಅಪಹರಿಸ್ತಾ ಇದ್ರು ಅನ್ನುವಂಥದ್ದು ನಮಗೆ ಇದರಿಂದ ಗೊತ್ತಾಗ್ತದೆ. ಹೀಗಾಗಿ ಇವರು ನಮ್ಮ ಭಾರತದ ಚರಿತ್ರೆಯಲ್ಲಿ, ವಿಶೇಷವಾಗಿ ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯಲ್ಲಿ ಅದ್ವಿತೀಯರಾಗಿ ನಮಗೆ ಈ ಮೂವರು ಕಂಡು ಬರ್ತಾ ಇದ್ದಾರೆ. ಇವರ ಹೋರಾಟದ ಫಲವಾಗಿ ಇವತ್ತು ನಾವೆಲ್ಲರೂ ಸಹಿತ ಸ್ವಾತಂತ್ರ್ಯ ಹೊಂದಿ ಈ ಒಂದು ಭಾರತದ ಏಳಿಗೆಯಲ್ಲಿ, ಭಾರತದ ಬೆಳವಣಿಗೆಯಲ್ಲಿ ನಾವೆಲ್ಲರೂ ಸಹಿತ ಸೇವೆಯನ್ನು ಸಲ್ಲಿಸುವಂತಾಗಿದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ಸಂಗತಿ. ನಂತರ ವಿಜಯನಗರ ಕಾಲೇಜಿನ ಉಪನ್ಯಾಸಕರಾದ ಜಿತೇಂದ್ರರವರು ಭಗತ್ ಸಿಂಗ್ ರವರ ಬಾಲ್ಯ ಹಾಗೂ ಅವರ ದೇಶ ಪ್ರೇಮದ ಕುರಿತು ಉಪನ್ಯಾಸ ನಡೆಸಿಕೊಟ್ಟರು. 1919 ನಡೆದಂತಹ ಜಲಿಯನ್ ವಾಲಭಾಗದಲ್ಲಿ ಏನು ಒಂದು ದುರಂತ ನಡೀತು ದೇಶದಲ್ಲಿ. ಆ ಜಲಿಯನ್ ವಾಲಭಾಗದಲ್ಲಿ ಎಷ್ಟೊಂದು ಸುತ್ತ ಎಷ್ಟು ಅಡಿಗಳು ಗುಡ್ಡ ಏನು ಗೋಡೆ ಇತ್ತು, ಇಷ್ಟ ಸಣ್ಣ ಹೋಣೆ ಇತ್ತು. ಆ ಸಣ್ಣ ಹೋಣೆಯಲ್ಲಿ ಏನು ಒಂದು ಸ್ಟ್ರೈಕ್ ನಡೀತಾ ಇತ್ತು. ಅವತ್ತು ಜಲಿಯನ್ ವಾಲಭಾಗ ಆಗಕ್ ಮುಂಚೆ ಏನಾಯ್ತು ಅಂತಂದ್ರೆ, ಆ ಒಂದು ನಗರದಲ್ಲಿ ಒಬ್ಬ ಬ್ರಿಟಿಷ್ ಮಹಿಳೆ ಅಸಭ್ಯವಾಗಿ ವರ್ತನೆ ಮಾಡ್ತಾಳೆ.
ಅಸಭ್ಯವಾಗಿ ವರ್ತನೆ ಮಾಡಿದ್ದನ್ನ ಆ ಊರಿನವರು ನೋಡಿ ಏನಮ್ಮ ನೀನು ಬ್ರಿಟಿಷರು ಮಹಿಳೆ ಈ ತರ ಅಸಭ್ಯವಾಗಿ ವರ್ತನೆ ಮಾಡಿದ್ರೆ ನಮ್ಗೆ ಸಹಿಸ್ಕೊಳಕ್ ಆಗಲ್ಲ, ನಮ್ಮಲ್ಲಿರುವಂತ ಮಹಿಳೆಯರಿಗೆ ನಾವು ತುಂಬಾ ರೆಸ್ಪೆಕ್ಟ್ ಕೊಡ್ತೀವಿ, ನಾವು ಈ ತರ ಅಸಭ್ಯವಾಗಿ ವರ್ತನೆ ಮಾಡಿದ್ರೆ ನಮ್ಗೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿದಕ್ಕೆ ಅಲ್ಲಿರುವಂತ ಒಬ್ಬ ಅಧಿಕಾರಿ ಏನ್ ಮಾಡ್ತಾನೆ, ಓ ನಮ್ಮ ಮಹಿಳೆಯನ್ನ ತುಂಬಾ ಇವರು ಏನು ಬೈದಿದ್ದಾರೆ ಅಥವಾ ನಮ್ಗೇನೋ ಏನೋ ಮಾಡಿದ್ದಾರೆ ಅಂತ ಅನ್ಕೊಂಡು ತುಂಬಾ ತಪ್ಪಾಗಿ ತಿಳ್ಕೊಂಡು ಏನ್ ಮಾಡ್ತಾನೆ ಸ್ಟ್ರೈಕ್ ಮಾಡ್ತಾ ಇರಬೇಕಾದ್ರೆ ಏನಾದರೂ ತೊಂದರೆ ಕೊಡಬೇಕು ಅಂತ ಅನ್ಕೊಂಡು ಜಲಿಯನ್ ವಾಲ್ ಭಾಗದಲ್ಲಿ ಗುಂಡಿನ ಹೇಟದ ಮುಖಾಂತರ ಎಷ್ಟೋ ಜನನ ಸಾಯಿಸ್ತಾ ಇರ್ತಾರೆ. ಜಲಿಯನ್ ವಾಲ್ ಭಾಗ ದುರಂತ ಗೊತ್ತು ನಮ್ಗೆ, ಆ ಜಲಿಯನ್ ವಾಲ್ ಭಾಗ ದುರಂತದಲ್ಲಿ ಎಷ್ಟೋ ಜನ ಗುಂಡೇಟಿಂದ ಸಾಯಿಸ್ತಾ ಇದ್ರೆ ಅವನ ಅಧಿಕಾರಿ ಹೇಳ್ತಾ ಇರ್ತಾನೆ ಒಂದು ಬುಲೆಟ್ನು ವೇಸ್ಟ್ ಆಗ್ಬಾರ್ದು, ಒಂದೊಂದು ಬುಲೆಟು ಈ ಭಾರತದಲ್ಲಿರುವಂತ ಏನು ಗುಲಾಮರು ಇದೀವಲ್ಲ ಆ ಗುಲಾಮರು ಏನು ಎದೆಯಲ್ಲಿ ಬೀಳ್ಬೇಕು ಅವ್ರು ಸಾಯ್ಬೇಕು ಅಂತ ಹೇಳ್ತಾ ಇರ್ತಾರೆ. ಭಗತ್ ಸಿಂಗ್ ಗೊತ್ತಾಗುತ್ತೆ ಓ ಜಲಿಯನ್ ವಾಲ್ ಭಾಗದಲ್ಲಿ ತುಂಬಾ ಕ್ರಾಂತಿಕಾರಿ ನಡೀತಾ ಇದೆ, ಗಲೇಟ್ ಆಗಿದೆ ಅಂತ ಅನ್ಕೊಂಡು ಅಲ್ಲಿಂದ ಓಡಿ ಬಂದು ಬರ್ತಾನೆ. ನೋಡ್ತಾನೆ ಎಲ್ಲಿ ಕಡೆನೂ ಬ್ಲಡ್ ಶೆಡ್, ಎಲ್ಲ ಕಡೆನೂ ರಕ್ತಪಾತ ರಕ್ತಪಾತ ನೋಡಿ ತುಂಬಾ ಕಣ್ಣೀರಾಗ್ತಾನೆ. ಆ ರಕ್ತವನ್ನೆಲ್ಲ ತುಂಬಿಕೊಂಡು ಒಂದು ಸೀಸದಲ್ಲಿ ತುಂಬಿಕೊಂಡು ತನ್ನ ಮನೆಗೆ ಬರ್ತಾನೆ. ಅಮ್ಮ ಕೇಳ್ತಾಳೆ ಏನಪ್ಪ ಏನ್ ತಗೊಂಬಂದಿದ್ದಲ್ಲಿ ಏನ ಸೀಸ ತಗೊಂಬಂದಿಯಲ್ಲಿ ಏನಂತ ಹೇಳಿದ್ರೆ ನಾನು ಇದರಲ್ಲಿರುವಂತ ಸ್ವಾತಂತ್ರ್ಯ ಹೋರಾಟಗಾರ ಏನು ರಕ್ತ ಇದೆ ರಕ್ತನ ತುಂಬಿಕೊಂಬಂದಿನಿ, ಇವತ್ತಿಂದ ದೇವ್ರ ಪೂಜೆ ಮಾಡ್ಬೇಡಮ್ಮ ಈ ಸೀಸವನ್ನು ಪೂಜೆ ಮಾಡೋದು, ಈ ಸೀಸವನ್ನು ಪೂಜೆ ಮಾಡಿದ್ರೆ ಸಾಕು ನಾವು ತುಂಬಾ ಕ್ರಾಂತಿಕಾರಿ ಆಗ್ಬೇಕು, ನಾವು ಇದರಲ್ಲಿ ಎಷ್ಟೋ ಜನ ರಕ್ತಗಳಿದಾವೆ ಸ್ವಾತಂತ್ರ್ಯ ಹೋರಾಟಗಾರರು ಇದನ್ನ ಪೂಜೆ ಮಾಡುವಂತ ತನ್ನ ತಂಗಿಗೆ ಅಮ್ಮಗೆ ಹೇಳ್ತಾಳೆ. ಅಮ್ಮ ಖುಷಿ ಪಡ್ತಾಳೆ, ಓ ನನ್ನ ಮಗ ಸ್ವಾತಂತ್ರ್ಯ ಹೋರಾಟಗಾರ ಹಾಗೆ ಆಗ್ತಾನೆ. ಅದ್ರ ಜೊತೆಗೂ ತಂದೆಗೂ ಖುಷಿ ಇರುತ್ತೆ, ಆದ್ರೆ ಅಮ್ಮಗ ಸ್ವಲ್ಪ ನೋವಿರುತ್ತೆ. ನನ್ನ ಮಗ ಎಲ್ಲರೂ ನಮ್ಮ ಚಿಕ್ಕಪ್ಪ ನಮ್ಮ ಮಾವನವರು ಎಲ್ಲರೂ ಸ್ವಾತಂತ್ರ್ಯ ಹೋರಾಟಗಾರ ಆಗ್ತಿದ್ರೆ ನನ್ನ ಮಗ ಆದ್ರೆ ಏನಾದರೂ ಆಗ್ಬೇಕು ಅನ್ನೋದು ಆಸೆ ಇರುತ್ತೆ. ಆದ್ರೆ ಭಗತ್ ಸಿಂಗ್ ತನ್ನ ಸ್ವಾತಂತ್ರ್ಯ ಹೋರಾಟಗಾರ ಒಂದೇನು ಒಂದು ದಾರಿನೇ ಹುಡ್ಕೊಂಡು ಹೋಗ್ತಾರೆ. ಸರ್ವ ಸಮುದಾಯಗಳಲ್ಲಿ ಸಮನ್ವಯ ಭಾವನೆ ತುಂಬುವ ನಿಟ್ಟಿನಲ್ಲಿ ಹೊಸಪೇಟೆಯ ಕೊಟ್ಟರಸ್ವಾಮಿ ಮಠದ ಡಾಕ್ಟರ್ ಸಂಗನ ಬಸವ ಮಹಾಸ್ವಾಮಿಗಳಿಂದ ಪ್ರತಿ ವರ್ಷ ವಿಶ್ವಧರ್ಮ ದರ್ಶನ ಪ್ರವಚನ ಸೇರಿದಂತೆ ಸರ್ವಧರ್ಮ ಸಮನ್ವಯ ರಥೋತ್ಸವ ನಡೆಸಿಕೊಂಡು ಬರುತ್ತಿದ್ದಾರೆ. ದಿನಾಂಕ 20ರಿಂದ ಪ್ರವಚನ ಪ್ರಾರಂಭಗೊಂಡಿದ್ದು ಏಪ್ರಿಲ್ 3ಕ್ಕೆ ಸರ್ವಧರ್ಮ ಸಮನ್ವಯ ರಥೋತ್ಸವ ನಡೆಯಲಿದೆ. ಹೀಗೆ ದಿನಾಂಕ 20ರಂದು ಕೊಟ್ಟರಸ್ವಾಮಿ ಮಠದಲ್ಲಿ ಡಾಕ್ಟರ್ ಸಂಗನ ಬಸವ ಸ್ವಾಮಿಗಳು ಸೇರಿದಂತೆ ವಿವಿಧ ಮಠಾಧೀಶರಿಂದ ದೀಪ ಬೆಳಗಿಸುವ ಮೂಲಕ ವಿಶ್ವ ಧರ್ಮ ದರ್ಶನ ಪ್ರವಚನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಹಾಲಕೆರೆ ಅನ್ನದಾನೇಶ್ವರ ಸಂಸ್ಥಾನ ಮಠದ ಮುಪ್ಪಿನ ಬಸವಲಿಂಗ ಸ್ವಾಮಿಗಳು ಮಾತನಾಡಿ, ಧರ್ಮ ಎನ್ನುವುದು ಆಸ್ತಿಕ ಹಾಗೂ ನಾಸ್ತಿಕಕ್ಕೆ ಸಂಬಂಧಪಟ್ಟಿದ್ದಲ್ಲ, ಬದಲಾಗಿ ಜೀವನಕ್ಕೆ ಸಂಬಂಧಪಟ್ಟಿದ್ದು, ಎಲ್ಲರೂ ಕೂಡಿಕೊಂಡು ಬಾಳುವುದೇ ಧರ್ಮವೆಂದರು. ಮನುಷ್ಯ ಮಾನವನಾಗಬೇಕು, ಮಾನವ ಮಹಾಮಾನವನಾಗಬೇಕು, ದೇವಮಾನವನಾಗಬೇಕು, ಕೊನೆಗೆ ದೇವನಾಗಬೇಕು. ಆ ದೈವತ್ವವನ್ನು ಕೊಡ್ತಕ್ಕಂಥದ್ದು ಧರ್ಮ ಅಂತಕ್ಕಂಥದ್ದನ್ನು ನಾವುಗಳೆಲ್ಲ ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ಧರ್ಮ ಬೋಧನೆ ಮಾಡ್ತಕ್ಕಂತಹ ಗುರುಗಳಲ್ಲಿ ಅತಿಯಾದ ಲೌಕಿಕ ಚಟುವಟಿಕೆಗಳೇ ತುಂಬಿರೋದ್ರಿಂದ ಧರ್ಮದ ನಿಜವಾದ ತತ್ವ ಏನಿದೆ, ಧರ್ಮ ಏನಿದೆ ನಮ್ಗೆ ಯಾರಿಗೂ ಅರ್ಥ ಆಗಲ್ದು. ಸಾಮಾನ್ಯವಾಗಿ ನಾವುಗಳೆಲ್ಲ ಇತ್ತಿತ್ತಲಾಗಿ ಧರ್ಮವನ್ನು ನಾವು ಒಂದು ಮೀಸಲಾತಿಗೂ ನಮ್ಮ ಸೌಲಭ್ಯಕ್ಕೋಸ್ಕರ ನಾವು ಧರ್ಮವನ್ನು ಬಳಸ್ತಾ ಇದ್ದೀವಿ. ಆದರೆ ಧರ್ಮ ಹುಟ್ಟಿರೋದು ನಮ್ಮ ಭವಬಂಧನವನ್ನು ಮುಕ್ತಗೊಳಿಸ್ಲಿಕ್ಕೆ ವಿನಃ ಪುನಃ ಮತ್ತು ಲೌಕಿಕ ವ್ಯವಹಾರದಲ್ಲಿ ನಮ್ಮ ದೂಡಲಿಕ್ಕೆ ಅಲ್ಲ ಅಂತಕ್ಕಂಥದ್ದನ್ನು ನಾವುಗಳು ತಿಳ್ಕೊಳ್ಬೇಕು. ಇಲ್ಲಿ ನಾಸ್ತಿಕನಾಗಿರಲಿ ಆಸ್ತಿಕನಾಗಿರಲಿ ಎಲ್ಲರೂ ಧರ್ಮವಂತರಾಗಿರಬೇಕು. ದೇವರನ್ನ ನಂಬೋದು ಬೇರೆ, ಧರ್ಮಿಯಾಗಿರೋದು ಬೇರೆ. ಇಷ್ಟೋ ತನಕ ನೀವೆಲ್ಲ ಪ್ರವಚನದಲ್ಲಿ ಕೇಳಿದ್ರಲ್ಲ, ಗಾಳಿ ಬೀಸೋ ಧರ್ಮ, ಹಕ್ಕಿ ಕೂಗೋದು ಧರ್ಮ, ಬಿದ್ದವರನ್ನ ಎತ್ತುವುದು ಧರ್ಮ, ಈ ಧರ್ಮ ಏನಿದೆ ಅಲ್ಲ ಇದು ಆಸ್ತಿಕ ಮತ್ತು ನಾಸ್ತಿಕಕ್ಕೆ ಸಂಬಂಧಪಟ್ಟದ್ದಲ್ಲ, ಇದು ಜೀವನಕ್ಕೆ ಸಂಬಂಧಪಟ್ಟದ್ದು. ಒಂದು ವ್ಯವಸ್ಥಿತವಾಗಿ ನಾವೆಲ್ಲರೂ ಕೂಡಿಕೊಂಡು ಬಾಳಬೇಕು ಅಂತ ತಿಳಿಸ್ತಕ್ಕಂಥದ್ದು ಧರ್ಮ ಅಂತಕ್ಕಂಥದ್ದನ್ನ ನೀವುಗಳೆಲ್ಲ ಕೇಳಿದ್ದೀವಿ. ನಾವೆಲ್ಲ ರಾಮಾಯಣದಲ್ಲಿ ನೋಡ್ತೇವೆ, ರಾಮನನ್ನ ದೇವನಾಗುವುದಕ್ಕಿಂತ ಪೂರ್ವದಲ್ಲಿ ಅವನು ರಾಮಾಯಣ ಮುಗಿದ ಮೇಲೆ ಅವನು ವಿಷ್ಣುವಿನ ಅವತಾರವನ್ನು ಕೊಟ್ಟು ಅವನನ್ನ ದೇವನನ್ನಾಗಿ ಮಾಡಿದ್ವಿ ನಾವು. ಅದಕ್ಕಿಂತಲೂ ಪೂರ್ವದಲ್ಲಿ ಅವನನ್ನ ಧರ್ಮ ಪುರುಷನನ್ನಾಗಿ ಮಾಡ್ತೀವಿ. ಯಾರು ಧರ್ಮವನ್ನ ರಕ್ಷಣೆ ಮಾಡ್ತಾರ ಅಂದ್ರೆ ತನ್ನ ಧರ್ಮವನ್ನ ಸ್ವಯಂ ಧರ್ಮವನ್ನ ಯಾರು ರಕ್ಷಣೆ ಮಾಡ್ತಾರ ಅವನು ದೇವನಾಗ್ತಾನೆ ಅಂತಕ್ಕಂಥದ್ದು ನಾವುಗಳೆಲ್ಲ ತಿಳ್ಕೊಳ್ಬೇಕು.
ನಂತರ ಮರಿಯಮ್ಮನಹಳ್ಳಿ ಗುರುಪಾದ ದೇವರ ಮಠದ ಮಲ್ಲಿಕಾರ್ಜುನ ಸ್ವಾಮಿಗಳು ಮಾತನಾಡಿ ಎಲ್ಲ ಸ್ವಾಮಿಗಳನ್ನು ಆಹ್ವಾನಿಸಿ ಸರ್ವಧರ್ಮದ ದರ್ಶನ ಮಾಡಿಸಿದ ಕೀರ್ತಿ ಡಾಕ್ಟರ್ ಸಂಗನ ಬಸವ ಮಹಾಸ್ವಾಮಿಗಳಿಗೆ ಸಲ್ಲುತ್ತದೆ ಎಂದರು. ಇವತ್ತು ನಮ್ಮೆಲ್ಲರನ್ನ ಕರೆಸಿ ವಿಶ್ವಧರ್ಮ ದರ್ಶನವನ್ನು ನಮಗೆ ಮಾಡಿಸತಕ್ಕಂತ ಮೊಟ್ಟಮೊದಲನೇ ಜಗದ್ಗುರುಗಳು ಯಾರಾದರೂ ಇದ್ದರೆ ಅದು ಡಾಕ್ಟರ್ ಸಂಗನ ಬಸವ ಮಹಾಸ್ವಾಮಿಗಳವರು ಅಂತ ಹೇಳಬಹುದು. ನಾವೆಲ್ಲೋ ಹೋಗ್ತೀವಿ, ಎಲ್ಲೋ ಬರ್ತೀವಿ. 12ನೇ ಶತಮಾನದಲ್ಲಿ ಅನುಭವ ಮಂಟಪ ಇತ್ತು ಅಂತ ಕೇಳ್ತೀವಿ. ಅದನ್ನು ಇವತ್ತು ಯಾರೂ ನೋಡಿಲ್ಲ. ನಾವು ಇವತ್ತು ನಮ್ಮ ಜಗದ್ಗುರು ಮಹಾಸನ್ನಿಧಿಯವರು ಅಲ್ಲಮಪ್ರಭುವಾಗಿ ಆ ಒಂದು ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ವಹಿಸಿ ಆ ಅನುಭವ ಮಂಟಪಕ್ಕೆ ಮೆರಗನ್ನು ಕೊಟ್ಟಿದ್ದಾರೆ. ಜ್ಞಾನನಿಧಿಯಾಗಿ ಚನ್ನಬಸವಣ್ಣನವರು ಆಗಿ ಜ್ಞಾನವನ್ನು ದಾನ ಮಾಡ್ತಾ ಇದ್ದಾರೆ. ಭಕ್ತಿ ಭಂಡಾರಿ ಬಸವಣ್ಣನವರಾಗಿಯೂ ಕೂಡ ಸಕಲ ಸದ್ಭಕ್ತರಿಗೂ ಸಕಲರಿಗೂ ಕೂಡ ಭಕ್ತಿಯ ಒಂದು ಸೋಪಾನವನ್ನು ದಾರಿ ಹರಿತಾ ಇದ್ದಾರೆ. ಇಂಥ ಒಂದು ವಿಶ್ವಧರ್ಮ ದರ್ಶನ ಎಲ್ಲಾದರೂ ನಡೀತಿತ್ತಪ್ಪ ಅಂದರೆ ಅದು ಜಗದ್ಗುರು ಹೊಸಪೇಟೆಯ ಜಗದ್ಗುರು ಮಹಾಸನ್ನಿಧಿಯಲ್ಲಿ ನಡೀತಾ ಇದೆ ಅಂದರೆ ಬಹಳ ಸಂತೋಷಮಯವಾಗಿರ್ತಕ್ಕಂಥ ವಿಚಾರ. ನಂತರ ಸಂತೇಕಲ್ಲೂರಿನ ಗುರುಬಸವ ಮಹಾಸ್ವಾಮಿಗಳು ಮಾತನಾಡಿ ಬಹಳಷ್ಟು ಸ್ವಾಮಿಗಳು ಮಠಗಳಿಂದ ಸ್ವಾಮಿಗಳಾಗಿದ್ದಾರೆ. ಆದರೆ ಕೊಟ್ಟೂರು ಸ್ವಾಮಿಗಳಿಂದ ಹಲವು ಮಠಗಳು ನಿರ್ಮಾಣಗೊಂಡು ಭಕ್ತರ ಸೇವೆಯಲ್ಲಿ ತೊಡಗಿಸಿಕೊಂಡಿವೆ ಎಂದರು. ಬಹುಶಃ ನಮ್ಮ ರಾಜ್ಯದಲ್ಲಿ ಸ್ವಾಮಿಗಳು ಬಹಳ ಮಂದಿ ಆಗ್ತಾರೆ. ಬಹಳ ಮಂದಿ ಸ್ವಾಮಿಗಳು ಮಠಕ್ಕಾದ್ಮೇಲೆ ಮಠದಿಂದ ಸ್ವಾಮಿಗಳು ಬಹಳ ಮಂದಿ ಆಗ್ತಾರೆ. ಆದರೆ ಸ್ವಾಮಿಗಳಿಂದ ಮಠಗಳು ಬೆಳೆದದ್ದು ಅಪರೂಪದ ಸ್ವಾಮಿಗಳಲ್ಲಿ ನಮ್ಮ ಹೊಸಪೇಟೆ ಜಗದ್ಗುರು ಮಹಾಸನ್ನಿಧಿಯವರು ಒಬ್ಬರು. ಬಹುಶಃ ಹಾಲ್ಕೇರಿ, ಬಳ್ಳಾರಿ, ಹಂಪಿ, ಹೊಸಪೇಟೆ ಇವೆಲ್ಲ ಮಠಗಳೇನವಲ್ಲ, ಇವೆಲ್ಲ ಮಠಗಳಿಂದ ಡಾಕ್ಟರ್ ಸಂಗನಬಸವ ಸ್ವಾಮಿಗಳಲ್ಲ, ಸಂಗನಬಸವ ಸ್ವಾಮಿಗಳಂದು ಇವೆಲ್ಲ ಮಠಗಳು ಅಂತ ತಿಳ್ಕೊಂಡಿದ್ದಾರೆ. ತಪ್ಪಾಗಲಿಕ್ಕಿಲ್ಲ ಅಂತ ತಿಳ್ಕೊಂಡು ಅನಿಸ್ತಾ ಇದೆ. ಅಂಥ ಒಂದು ಕ್ರಿಯಾಶೀಲ ಅಧ್ಯಕ್ಷ ಆಡಳಿತಗಾರ ಸ್ವಾಮಿಗಳಂದರೆ ನಮ್ಮ ಹೊಸಪೇಟೆಯ ಪರಮ ಪೂಜ್ಯ ಸಂಗನಬಸವ ಮಹಾಸ್ವಾಮಿಗಳು. ಯಾಕೆ ಈ ಮಾತು ಹೇಳ್ತೀನಂದರೆ, ಬಹುಶಃ ಮಠಗಳು ಕೇವಲ ಅವು ಕಲ್ಲಿನ ಕಟ್ಟಡವಲ್ಲ, ಮನುಕುಲ ಬೆಳಗುವ ನಂದಾದೀಪಗಳು. ಅಷ್ಟೇ ಅಲ್ಲ, ಅವು ಮನುಕುಲಕ್ಕೆ ಅನ್ನ, ಅರಿವು, ಆರೋಗ್ಯ, ಆಧ್ಯಾತ್ಮ ದಾಸೋಹಗೈದು ನಾಡ ಜನಗಳಿಗೆ ಸಂಸ್ಕಾರ ಸಂತೃಪ್ತಿ ಕೊಡುವುದರ ಜೊತೆಗೆ ಜನಕಲ್ಯಾಣ, ಆತ್ಮಕಲ್ಯಾಣದ ಸಮನ್ವಯ ಸಾಧಿಸಿದ್ದು ಅದು ಮಠ ಮಂಡಳಿಗಳ ವೈಶಿಷ್ಟ್ಯ ಅನ್ನುವುದು ಅದು ಯಾರೂ ಮರೆಯಬಾರದು. ಅಂಥ ವೈಶಿಷ್ಟ್ಯ ಮಠಗಳಲ್ಲಿ ಹೊಸಪೇಟೆ, ಹಂಪಿ, ಬಳ್ಳಾರಿ, ಹಾಲ್ಕೇರಿ ಮಠಗಳು ಅನ್ನುವಂಥದ್ದು ನಾವೆಂದಿಗೂ ಮರೆಯಬಾರದು ಅನ್ನುವಂಥ ಮತ್ತನ್ನು. ನಂತರ ಡಾಕ್ಟರ್ ಸಂಗನ ಬಸವ ಮಹಾಸ್ವಾಮಿಗಳು ಮಾತನಾಡಿ ಎಲ್ಲ ಸಮುದಾಯಗಳಲ್ಲಿ ಭಾವೈಕ್ಯತೆ ಭಾವನೆ ಮೂಡಿಸುವ ಉದ್ದೇಶದಿಂದ ಸರ್ವಧರ್ಮ ಸಮನ್ವಯ ರಥೋತ್ಸವ ನಡೆಸಿಕೊಂಡು ಬರಲಾಗುತ್ತಿದೆ ಎಂದರು. ಈ ದೇಶದೊಳಗೆ ಸರ್ವಧರ್ಮ ಸಮನ್ವಯ ರಥದ ಕಾರ್ಯಕ್ರಮ ಬಹಳ ಕಡಿಮೆ. ಎಲ್ಲಿಯೂ ಇಲ್ಲ, ತಮ್ಮ ತಮ್ಮ ದೇವರು ತಮ್ಮ ತಮ್ಮ ಅದರ ಹೆಸರನ್ನೇ ತೇರು ಮಾಡ್ಕೊಂತ ಬಂದಾರ. ನಮಗೂ ಕೊಟ್ಟರು ಸ್ವಾಮಿ ಮಠ ರಥ ಅಂತ ಮಾಡೋಕ್ಕೆ ಬರ್ತಿತ್ತಲ್ಲ, ಆದರೆ ಕೊಟ್ಟರು ಸ್ವಾಮಿ ಮಠಕ್ಕೆ ಹೆಚ್ಚು ಮಹತ್ವ ಕೊಡಲಿಲ್ಲ. ವಿಶ್ವದ ಸರ್ವಧರ್ಮ ಸಮನ್ವಯಕ್ಕೆ ಅದಕ್ಕೆ ಮಹತ್ವ ಕೊಟ್ಟು ಅದಕ್ಕೆ ಸರ್ವಧರ್ಮ ಸಮನ್ವಯ ರಥ ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ತಾಯಿಂದರು, ಅಕ್ಕ ತಂಗಿಯರು ಸಮಯಕ್ಕೆ ಸರಿಯಾಗಿ ಬರಬೇಕು ಅಂದ್ರೆ ಈಶ್ವರ ಮಂಟೂರವರ ಪ್ರವಚನದ ಆನಂದ ನಿಮಗೆಲ್ಲ ದೊರೆಯುತ್ತದೆ ಅಂತಕ್ಕಂಥ ಮಾತನ್ನು ಈ ಪ್ರಸಂಗದೊಳಗೆ ಹೇಳಿ ನಿಜವಾಗಿ ಸರ್ವಧರ್ಮ ಸಮನ್ವಯದ ಭಾವನೆ ಬೆಳಿಬೇಕಾಗಿದೆ. ನಮ್ಮ ದೇಶ ಮುಂದುವರಿಬೇಕಾದರೆ, ದೇಶದಲ್ಲಿ ಶಾಂತಿ ನೆಮ್ಮದಿ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ಸರ್ವಧರ್ಮ ಸಮನ್ವಯದ ಭಾವನೆ ಇರಬೇಕು. ನಮ್ಮ ದೇಶದೊಳಗೆ ಆದಷ್ಟು ಧರ್ಮದ ಸಂಘರ್ಷಗಳು ಯಾವ ದೇಶದಲ್ಲಿಯೂ ಕೂಡ ಆಗಿಲ್ಲ ಅಂತ ತಿಳ್ಕೋಬೋದು. ಇತ್ತಿತ್ತಲಾಗಿ ಆ ಭಾವನೆ ಕಡಿಮೆ ಆಗಿದೆ. ಇದು ಒಂದು ಪುಣ್ಯ ಅಂತ ನಾವು ತಿಳ್ಕೋಬೇಕು.
ಹಾಗೆ ಸುಪ್ರೀಂ ಕೋರ್ಟ್ನೊಳಗನ ರಾಮ ಮಂದಿರ ಕಟ್ಟಲಿಕ್ಕೆ ಅನುಮತಿ ದೊರೆತಿದ್ದರಿಂದ ಅದು ಒಂದು ಭಾಳ ಸಂತೋಷ ಆಗಿದೆ. ಮುಸಲ್ಮಾನ ಬಾಂಧವರು ಕೂಡ ಅವರು ಮಂದಿರವನ್ನು ಕಟ್ಟಲಿಕ್ಕೆ ಅವರು ಮುಂದಾಗಿದ್ದಾರೆ. ಈ ರೀತಿಯಾಗಿ ಸಾಮರಸ್ಯ ಎಲ್ಲ ಧರ್ಮಗಳು ಹೇಳೋದು ಒಂದೇ. ಅದಕ್ಕಾಗಿ ಆ ಧರ್ಮದ ಒಂದು ಅರ್ಥವನ್ನು ಅರ್ಥ ಮಾಡಿಕೊಂಡು ಎಲ್ಲರನ್ನು ಪ್ರೀತಿಸಬೇಕು, ವೈರಿಯನ್ನು ಕೂಡ ಪ್ರೀತಿಸಬೇಕು, ನಮ್ಮ ಶತ್ರುಗಳಿಗೂ ಕೂಡ ನಾವು ಸಹಾಯ ಮಾಡಬೇಕು. ಇದೇ ಧರ್ಮ. ಧರ್ಮ ಅಂದರೆ ನಮ್ಮಷ್ಟನ್ನೇ ನಾವು ನೋಡ್ಕೊಳ್ಳೋದಲ್ಲ, ನಮ್ಮ ಮನೆತನ ಬಗ್ಗೆ ಅಷ್ಟೇ ಚಿಂತನೆ ಮಾಡೋದಲ್ಲ, ಸಮಸ್ತಗತ ಹಿತಕ್ಕೆ ಸಮಸ್ತಗತ ಕಲ್ಯಾಣಕ್ಕೆ ಚಿಂತನೆ ಮಾಡೋದ್ರೊಳಗನ ಈ ಸರ್ವಧರ್ಮ ಸಮನ್ವಯದ ಭಾವನೆ ಐತಿ ಅಂತಕ್ಕಂಥ ಭಾವನೆ ನಮ್ಮದಾಗಿದೆ. ಅದಕ್ಕಾಗಿ ಎಲ್ಲರೂ ಎಲ್ಲರೂ ಒಳ್ಳೆಯವರಾಗಬೇಕು, ಎಲ್ಲ ಮಕ್ಕಳು ವಿದ್ಯಾವಂತರಾಗಬೇಕು, ಪ್ರತಿಭಾ ಸಂಪನ್ನರಾಗಬೇಕು, ಅವ್ರ ಮನೆಗೆ ಕೀರ್ತಿ ತರಬೇಕು ಅಂತಕ್ಕಂಥ ಈ ಭಾವನೆ ಬೆಳಿಬೇಕು. ಬರೇ ನಮ್ಮ ಮನೆತನ ಮಗ ಒಬ್ಬನ ಅವನ ಮುಂದೆ ಬರಬೇಕು, ಅವನ IAS ಆಫೀಸರ್ ಆಗಬೇಕು ಅಂತಕ್ಕಂಥ ಭಾವನೆ ಇರುವುದರ ಜೊತೆಗೆ ಎಲ್ಲ ಮಕ್ಕಳು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಅವ್ರ ಮನೆಗೆ ಕೀರ್ತಿಯನ್ನು ತರ್ತಕ್ಕಂಥ ಒಂದು ಇದು ಆಗಬೇಕು ಅಂತಕ್ಕಂಥ ವಿಶಾಲ ಮನೋಭಾವನೆ ಬರುವುದರ ಸಲುವಾಗಿನೇ ಈ ವಿಶ್ವಧರ್ಮ ಪ್ರವಚನೆ ಪ್ರಾರಂಭ ಮಾಡಲಾಗಿದೆ. ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘ ಕಲಬುರಗಿ ವಿಭಾಗ ಇವರ ಸಹಯೋಗದೊಂದಿಗೆ ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಹೊಸಪೇಟೆಯ ವಾಹಿನಿ ಅಭಿವೃದ್ಧಿ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಹೊಲಿಗೆ ಪರಿಣಿತರ ಹಾಗೂ ಪ್ರಗತಿ ಕೇಂದ್ರದ ಪ್ರಮುಖರ ತರಬೇತಿ ಕೇಂದ್ರ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಕಲ್ಯಾಣ ಕರ್ನಾಟಕ ಭಾಗದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಆರ್ಥಿಕವಾಗಿ ಸದೃಢರಾಗಬೇಕೆಂಬ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷ ಪ್ಯಾಕೇಜ್ ಹಾಗೂ ಹಲವು ಯೋಜನೆಯನ್ನ ರೂಪಿಸಿದೆ. ಅದರಲ್ಲಿ ಮಹಿಳೆಯರಿಗೆ ಉಚಿತ ಹೊಲಿಗೆ ತರಬೇತಿಯೂ ಒಂದಾಗಿದೆ. ಈ ಹಿನ್ನೆಲೆಯಲ್ಲಿ ಬಳ್ಳಾರಿ ರಸ್ತೆಯಲ್ಲಿ ಬರುವ ಜೆಪಿ ಭವನದಲ್ಲಿ ಹೊಲಿಗೆ ಪರಿಣಿತರ ಹಾಗೂ ಪ್ರಗತಿ ಕೇಂದ್ರದ ಪ್ರಮುಖರ ತರಬೇತಿ ಶಿಬಿರವನ್ನ ಏರ್ಪಡಿಸಲಾಗಿತ್ತು. ಈ ವೇಳೆ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ನಿರ್ದೇಶಕರಾದ ಬಾಬುಲಾಲ್ ಜೈನ್ ರವರು ಮಾತನಾಡಿ, ದೇಶವನ್ನ ಸ್ವಾವಲಂಬಿಯಾಗಿಸುವ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹಲವು ಯೋಜನೆಗಳನ್ನ ರೂಪಿಸಿ ಅನುಷ್ಠಾನಕ್ಕೆ ತರಲಾಗಿದೆ. ಅದರಲ್ಲಿ ಹೊಲಿಗೆ ತರಬೇತಿ ಶಿಬಿರವೂ ಒಂದಾಗಿದ್ದು, ಮಹಿಳೆಯರು ಇದರ ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸದೃಢರಾಗಲು ಕರೆ ನೀಡಿದರು. ಈಗ ಜೂನ್ನಿಂದ ಈ ಕೆಲಸ ಪ್ರಾರಂಭ ಮಾಡಿದ್ರು. ಇದಕ್ಕೆ ಅಧ್ಯಕ್ಷರಾದ ಸಂಘ ಬಸವರಾಜ್ ಪಾಟೀಲ್ ಶೇಡವರು ಅವ್ರದ್ದು ಒಂದು ಕನಸು ಅಂದರೆ ಇಡೀ ನಮ್ಮ ದೇಶನ ಒಂದು ಸ್ವಾವಲಂಬನೆ ಮಾಡಿ ಎಲ್ಲರಿಗೆ ಅಭಿವೃದ್ಧಿ ಕೆಲಸ ಮಾಡಬೇಕು. ಹಳ್ಳಿ ಹಳ್ಳಿ ಜನರಿಗೆ ನಾವು ಯಾವ ಥರ ಮುಟ್ಟಬೇಕು ಅಂತ ಕೆಲಸಕ್ಕೆ ಈ ಥರ ಒಂದು ಕಾರ್ಯಕ್ರಮ ಹಾಕಬೇಕು ಅಂತ ಅವರು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿಗೆ ಒಂದು ನಿವೇದನೆ ಮಾಡಿ ಈ ಒಂದು ಸಂಸದ ಕಟ್ಟಿ ಎಲ್ಲ ಹಳ್ಳಿಗಳು ಈಗ 7 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರ್ತೈತೆ. ಬೀದರು, ಗುಲ್ಬರ್ಗಾ, ರಾಯಚೂರು, ಬಳ್ಳಾರಿ, ವಿಜಯನಗರ ಹಾಗೂ ಕೊಪ್ಪಳ ಈ ಥರ ಎಲ್ಲ ಜಿಲ್ಲೆಗಳಲ್ಲಿ ನಾವು ಏಕಕಾಲಕ್ಕೆ ಇವೆಲ್ಲ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಇದಕ್ಕೆ ಅನೇಕ ಸ್ಕೀಮ್ಗಳಿದೆ, ಎಲ್ಲ ಬೇರೆ ಬೇರೆ ಕಾರ್ಯಗಳಲ್ಲಿ ಆ ಕಾರ್ಯಕ್ರಮ ಶುರು ಮಾಡಿದ್ದೇವೆ. ತಾವು ಹೋಗಿ ಮೇನ್ ಟ್ರೇನರ್ ಶೇಡಮ್ ಹೋಗಿ ನನಗನ್ನಿಸುತ್ತೆ ಅವರು ತಿರುಪತಿ ಪಡೆದು ಬಂದಿದ್ದಾರೆ. ಅವರು ಇವತ್ತಿನ ದಿವಸ ಇಲ್ಲಿ ಮತ್ತೆ ಎಲ್ಲರಿಗೆ ಇಡೀ ತಾಲೂಕು ಎಲ್ಲ ಪ್ರತಿಯೊಂದು ಊರಿಗೆ ನಮ್ಗ ಪ್ರಗತಿ ಕೇಂದ್ರ ಹೊಲಿಗೆ ಕೇಂದ್ರ ನಾವು ಸ್ಥಾಪನೆ ಮಾಡಿದ್ವಿ. ನಾವು ತರಗತಿ ಕೊಡ್ತೀವಿ. ಆ ತರಗತಿ ಕೊಟ್ಟ ಮೇಲೆ ಆ ಜನ ಎಲ್ಲರೂ ಮಕ್ಕಳಿಗೆ ನೀವು ಏನೋ ಒಳ್ಳೆ ಒಂದು ತಾಸು ಪಾಠ ಕೊಟ್ಟರೆ ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಡ್ತೀರಿ, ಸಂಸ್ಕಾರ ಕೊಟ್ಟರೆ ದೇಶ ಅಭಿವೃದ್ಧಿ, ರಾಷ್ಟ್ರ ಪ್ರೇಮ ಅವೆಲ್ಲ ಬರ್ತದೆ. ನಂತರ ವಾಹಿನಿ ಅಭಿವೃದ್ಧಿ ಸಂಸ್ಥೆಯ ಕಾರ್ಯದರ್ಶಿ ಶಿವಕುಮಾರ್ ರವರು ಮಾತನಾಡಿ, ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಸೌಲಭ್ಯಗಳಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಹಲವು ಯೋಜನೆಗಳನ್ನು ಸರ್ಕಾರದಿಂದ ಅನುಷ್ಠಾನಕ್ಕೆ ತರಲಾಗಿದೆ. ಶಿಕ್ಷಣ, ಕೃಷಿ ಸೇರಿದಂತೆ ಹಲವು ರಂಗಗಳ ಕುರಿತು ಉಚಿತವಾಗಿ ತರಬೇತಿ ನೀಡಲಾಗುವುದು. ಇದಕ್ಕೆ ಜಾತಿ ತಾರತಮ್ಯವಿಲ್ಲ. ಆಸಕ್ತರೆಲ್ಲರೂ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ತಿಳಿಸಿದರು. ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಹಿಂದೆ ನಮ್ಮ ಬಸವಣ್ಣನವರು ಏನು ಒಂದು ಕನಸು ಕಂಡಿದ್ರು ಆ ಒಂದು ನನಸನ್ನು ಮಾಡೋಕ್ಕೆ ಶೇಡಜ್ಜಿಯವರು ಭಾಳ ಶ್ರಮ ಪಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಯಾರು ಕಟ್ಟ ಕಡೆಯ ಮನುಷ್ಯ ಇದ್ದಾರೆ ಅವರಿಂದ ಅವರು ಯಾರ್ದು ಒಂದು ಸೌಲಭ್ಯ ಇಲ್ಲದೇ ಇದಾಗಬಾರ್ದು, ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕಂತೇಳಿ ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ.
ಕೃಷಿಯಿಂದ ಹಿಡಿದು ವಿದ್ಯಾಭ್ಯಾಸ ತನ ಏನು ಇದ್ದಾರೆ ಅವರಿಗೆಲ್ಲ ಸವಲತ್ತುಗಳನ್ನ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂತ ಎಲ್ಲರಿಗೂ ಕೂಡ ಕೊಡ್ತಾ ಇದೆ. ಇದರಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಯಾರೊಬ್ಬರಿಗೂ ಅರ್ಜಿ ಹಾಕಿ ಇಂಥ ಜಾತಿ ಅದು ಯಾವುದು ಕೇಳ್ತಾ ಇಲ್ಲ, ಪ್ರತಿಯೊಬ್ಬರಿಗೂ ಇದರಲ್ಲಿ ಅವಕಾಶ ಇದೆ. ಹಾಗೆಯೇ ಆನ್ಲೈನ್ನಲ್ಲೇ ಅರ್ಜಿಗಳನ್ನು ಹಾಕಿ ಅವರವರು ಸವಲತ್ತನ್ನು ಪಡ್ಕೊಳ್ಳೋಕೆ ಅವಕಾಶ ಇದೆ. ಕೃಷಿಯಲ್ಲಿ ಸಂಬಂಧಪಟ್ಟಂಗೆ ಸಾಕಷ್ಟು ಅನುದಾನ ಮತ್ತು ಸಹಾಯಧನ ನೀಡ್ತಾ ಇದ್ದಾರೆ. ಅದರಲ್ಲಿ ಸಾವಯವ ಕೃಷಿಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ಸಾವಯವ ಕೃಷಿ ಮತ್ತು ಅದರಲ್ಲಿ ಜೀವಾಮೃತ ಮಾಡೋಕ್ಕೆ, ಪಶುಸಂಗೋಪನೆ ಮಾಡೋಕ್ಕೆ, ಕುರಿ ಸಾಕಣೆಗೆ ಮತ್ತು ಕೋಳಿ ಸಾಕಣೆಗೆ ಕೂಡ ಅವಕಾಶ ಇದೆ. ಅದೇ ರೀತಿಯಾಗಿ ಈಗೇನು ನಮ್ಮಲ್ಲಿ ಶಿಕ್ಷಣ ಪಡೆದಂತಹ ವಿದ್ಯಾರ್ಥಿಗಳು ಸಾಕಷ್ಟು ಜನ ನಿರುದ್ಯೋಗಿಗಳು ನಮ್ಗೆ ಕೆಲಸ ಇಲ್ಲ ಅಂತಾರೆ, ಅಂಥವ್ರಿಗೆ KIS IAS ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ ಬರೆಯೋರಿಗೆ ಅವ್ರಿಗೂ ಕೂಡ ತರಬೇತಿಗಳನ್ನು ಕೊಡೋಕ್ಕೆ ಈಗಾಗಲೇ ಆನ್ಲೈನಲ್ಲಿ ಅರ್ಜಿ ತಗೊಂಡು ನಡೆಸ್ತಾ ಇದ್ದಾರೆ. ಇವತ್ತಿನ ದಿನ ಮುಖ್ಯವಾಗಿ ನೀವೆಲ್ಲ ಬಂದಿರತಕ್ಕಂಥದ್ದು ಹೊಲಿಗೆ ತರಬೇತಿ ಮತ್ತು ಪ್ರಗತಿ ಕೇಂದ್ರಗಳ ಒಂದು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು. ಈ ಹೊಲಿಗೆ ತರಬೇತಿಯನ್ನು ಪ್ರತಿದಿನ ನೀವು ಪ್ರತಿಯೊಬ್ಬರಿಗೂ ಒಂದೂವರೆ 2 ತಾಸಿಂದ 3 ತಾಸಿನ ಒಬ್ಬರಿಗೆ ತರಬೇತಿ ಕೊಡೋಕ್ಕೆ ಅವಕಾಶ ಇದೆ. ಆ ರೀತಿಯಾಗಿ ಒಂದು ದಿನಕ್ಕೆ 3 ಬ್ಯಾಚ್ನಾಗೆ ನೀವು ಹೊಲಿಗೆ ತರಬೇತಿಯನ್ನು ಕೊಡಬೇಕಾಗುತ್ತೆ. ಯಾರಿಗೂ ಈ ಒಂದು ಹೊಲಿಗೆ ತರಬೇತಿ ಪಡೋದ್ರಿಂದ ಅವ್ರವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳಕ್ಕೆ ಒಂದು ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ಏನು ಪ್ರಗತಿ ಕೇಂದ್ರ ಇದೆಯಲ್ಲ, ಆ ಪ್ರಗತಿ ಕೇಂದ್ರ ದಿನ ನಮ್ಮಲ್ಲಿ ಏರಿಯಾದಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಅವ್ರ ಆಶ್ರಮ ಬಂದುಬಿಟ್ಟು ಕನಿಷ್ಠ 30-40 ಮಕ್ಕಳು ಇರಬೇಕು ಆ ಗ್ರೂಪಲ್ಲಿ. ಅವ್ರಿಗೆ ಪ್ರಗತಿ ಕೇಂದ್ರಕ್ಕೆ ಬೇಕಾದಂತಹ ಸಾಮಗ್ರಿಗಳು ಕಲಿಕೆಗೆ ಏನೇನು ಬೇಕಲ್ಲ ಮಕ್ಕಳಿಗೆ, ಆ ಸಾಮಗ್ರಿಗಳನ್ನು ಕಲ್ಯಾಣ ಕರ್ನಾಟಕದ ವತಿಯಿಂದ ನಿಮಗೆಲ್ಲ ಪ್ರತಿಯೊಂದು ಕೇಂದ್ರಕ್ಕೂ ಇಷ್ಟನ್ನೇ ತಲುಪುತ್ತೆ. ಅವನ್ನೆಲ್ಲ ನೀವು ಜವಾಬ್ದಾರಿಯುತವಾಗಿ ಇಟ್ಕೊಂಡು ಮಕ್ಕಳಿಗೆ ಸುವ್ಯವಸ್ಥಿತವಾಗಿ ಕಲಿಕೆಯನ್ನು ಕಲಿಸ್ಬೇಕು. ಮತ್ತು ನಮ್ಮ ಒಂದು ಹಿಂದಿನ ಒಂದು ಸಾಂಸ್ಕೃತಿಕ ಏನಿತ್ತು ನಮ್ಮ ಕರ್ನಾಟಕದಾಗಲಿ ಭಾರತದಾಗಲಿ ನಮ್ಮ ಒಂದು ಏರಿಯಾದಾಗಲಿ ಅದನ್ನು ನಾವು ಇವತ್ತು ಮರ್ತೋಗ್ಬಿಟ್ಟಿದ್ದೀವಿ. ಅದನ್ನು ನಾವು ಇವತ್ತು ನಮ್ಮ ಮಕ್ಕಳಿಗೆಲ್ಲ ಹೇಳಿ ಅದನ್ನು ಪುನರುಜ್ಜೀವನಗೊಳಿಸ್ಬೇಕಾಗಿದೆ. ಈ ಆಧುನಿಕ ಒಂದು ಈಗೇನು ಮೊಬೈಲು ಮತ್ತು TVಯಲ್ಲಿ ನಾವೇನು ಸಾಕಷ್ಟು ಸಮಯ ಕಳಿತೀವಲ್ಲ ಅದು ಆಗಬಾರ್ದು. ಆ ನಿಟ್ಟಿನಿಗೆ ಪ್ರತಿಯೊಬ್ಬರಿಗೂ ಒಂದು ಏಳಿಗೆ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದರಿಂದ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಏರಿಯಾದಲ್ಲಿರ್ತಕ್ಕಂಥ ನಮ್ಮ ಗ್ರಾಮಗಳು ಮತ್ತು ನಮ್ಮ ನಗರಗಳು ಕೂಡ ಬದಲಾವಣೆಯಾಗಿ ಕಲ್ಯಾಣ ಕರ್ನಾಟಕ ಒಂದು ಕ್ರಾಂತಿಯಾಗಿ ಈ ಒಂದು ದೇಶಕ್ಕೇ ಮಾದರಿಯಾದಂಥ ಒಂದು ಕಾರ್ಯಕ್ರಮ ಇದೆ. ಇದು ಎಲ್ಲಿ ನಡೀತಾ ಇದೆ ಪಾಪ್ಯುಲಾರಿಟಿ ಅಂತ ಹೇಳಿದಂಗೆ 7 ಜಿಲ್ಲೆಗಳಲ್ಲಿ ಮಾತ್ರ ಈ ಕಾರ್ಯಕ್ರಮ ನಡೀತಾ ಇರೋದು. ಆ ರೀತಿಯಾಗಿ ನಾವು ಇದನ್ನು ಎಲ್ಲರೂ ಪ್ರತಿಯೊಬ್ಬರೂ ಕೈ ಜೋಡಿಸಿ ಇದನ್ನು ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಸರ್ಕಾರಿ ಪ್ರೌಢಶಾಲೆಯ SSLC ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದಾಗಿ ಶಿಕ್ಷಣ ಇಲಾಖೆ ಸೇರಿದಂತೆ ಹೊಸಪೇಟೆಯ ಜೀತೋ ಸಂಸ್ಥೆಯ ಸಹಯೋಗದೊಂದಿಗೆ ವಿದ್ಯಾಮಿತ್ರ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಪ್ರಶ್ನೋತ್ತರ ಮಾಲಿಕೆ ಪುಸ್ತಕವನ್ನು ಮುದ್ರಿಸಲಾಗಿದೆ. ಈ ಭಾಗವಾಗಿ ಸಚಿವ ಆನಂದ್ ಸಿಂಗ್ ರವರು ಉದ್ಘಾಟಿಸುವ ಮೂಲಕ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಮಿತ್ರ ಪ್ರಶ್ನೋತ್ತರ ಮಾಲಿಕೆ ಪುಸ್ತಕವನ್ನು ವಿತರಿಸಿ ನಗರದಲ್ಲಿ ಶಿಕ್ಷಣ ಹಬ್ ನಿರ್ಮಿಸಿ ಶೈಕ್ಷಣಿಕ ರಂಗದಲ್ಲಿ ಸಾಕಷ್ಟು ಬದಲಾವಣೆ ತರಲಾಗುವುದೆಂದು ಸಚಿವರು ಈ ವೇಳೆ ತಿಳಿಸಿದ್ದಾರೆ. ಸ್ಥಳೀಯ ಮಲ್ಲಿಗೆ ಹೋಟೆಲ್ನ ಸಭಾಂಗಣದಲ್ಲಿ ಶಿಕ್ಷಣ ಇಲಾಖೆ ಹಾಗೂ ಜೀತೋ ಸಂಸ್ಥೆಯ ಸಹಯೋಗದಲ್ಲಿ ವಿದ್ಯಾಮಿತ್ರ ಪ್ರಶ್ನೋತ್ತರ ಮಾಲಿಕೆ ಪುಸ್ತಕದ ಬಿಡುಗಡೆಗೊಳಿಸುವ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಸಚಿವರು ದೀಪ ಬೆಳಗಿಸಿದ ನಂತರ ವಿದ್ಯಾಮಿತ್ರ ಪ್ರಶ್ನೋತ್ತರ ಮಾಲಿಕೆ ಪುಸ್ತಕವನ್ನು ಬಿಡುಗಡೆಗೊಳಿಸಿ SSLC ವಿದ್ಯಾರ್ಥಿಗಳಿಗೆ ವಿತರಿಸಿದರು. ನಂತರ ಮಾತನಾಡಿದ ಅವರು, ಜಿಲ್ಲೆಯಾದ ನಂತರ ಗ್ರಾಮೀಣ ಪ್ರದೇಶಗಳಿಗೆ ಭೇಟಿ ನೀಡಲು ಆಗುತ್ತಿಲ್ಲ. ನಗರದ ಅಭಿವೃದ್ಧಿಗೆ ಸೇರಿದಂತೆ ಹೊಸ ಹೊಸ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಅವುಗಳನ್ನು ಅನುಷ್ಠಾನಗೊಳಿಸುವಲ್ಲಿ ನಿರತನಾಗಿದ್ದೇನೆ. ಆದರೆ ನೀರಾವರಿ ಯೋಜನೆ ಕಾಮಗಾರಿ ಸುಗಮವಾಗಿ ನಡೆಯುತ್ತಿದೆ ಎಂದು ತಿಳಿಸಿದರು. ನಗರದಲ್ಲಿ ನೂತನವಾಗಿ 24 ಕೋಟಿ ವೆಚ್ಚದಲ್ಲಿ ಕಾಲೇಜು ರಸ್ತೆಯಲ್ಲಿ ಅತ್ಯಾಧುನಿಕ ಶಾಲೆ, ಇ ಲೈಬ್ರರಿ ನಿರ್ಮಿಸಲಾಗುವುದು. 2 ಭಾಗದಲ್ಲಿ ಹಂಚಿ ಹೋಗಿರುವ ತಾಲೂಕು ಕ್ರೀಡಾಂಗಣವನ್ನು ಒಂದುಗೂಡಿಸಿ ವಿಶಾಲ ಮೈದಾನ ಮಾಡಲು ಯೋಜನೆ ರೂಪಿಸಲಾಗುತ್ತಿದೆ ಎಂದು ಹೇಳಿದರು. ಜೈನ್ ಸಮುದಾಯದವರಿಗೆ ಸಮಾಜ ಸೇವೆ ಮೊದಲಿನಿಂದಲೂ ರೂಢಿಗತ. ನಗರದಲ್ಲಿ ಜೈನ್ ಸಮಾಜ ಸಾಮಾಜಿಕವಾಗಿ ಪರಿಚಯಿಸಿದವರು ಭವರ್ಲಾಲ್ ಜೈನ್. ಸಮುದಾಯದ ಯುವ ಪೀಳಿಗೆ ಅವರನ್ನು ನೆನಪಿಸಿ ಕಾರ್ಯಗಳನ್ನು ಮುನ್ನಡೆಸಬೇಕು. ಶೈಕ್ಷಣಿಕ ಸೇವೆ ನಿರ್ವಹಿಸುತ್ತಿರುವ ಜೀತೋ ಸಂಸ್ಥೆಯು ನಗರದ ಸ್ವಚ್ಛತೆಗೆ ಕೈಜೋಡಿಸಬೇಕು ಎಂದರು. ವಿದ್ಯಾಮಿತ್ರ ನಾನು ಪ್ರಾರಂಭ ಮಾಡಿದ್ದು ವಿದ್ಯಾನಂದ ಅಂತೇಳಿ
ಸುಮಾರು 15 ವರ್ಷ ಆಯ್ತು, 15-16 ವರ್ಷದಿಂದ ಇವತ್ತು ಕೊಡ್ತಾ ಇದ್ದೀನಿ. ನಿಯರ್ಲಿ 4 ಲ್ಯಾಕ್ ಬುಕ್ಸ್ ಪರ್ ಇಯರ್, 4 ಲಕ್ಷ. ಜಿಟೋ ಸಂಸ್ಥೆಯಿಂದ ಬಹಳಷ್ಟು ಸಮಾಜ ಸೇವೆ ಕೆಲಸ ಮಾಡೋದನ್ನ ನಾನು ನೋಡಿದ್ದೀನಿ. ಏನೋ ಒಂದು ಕಾರ್ಯಕ್ರಮ ಸಮಾಜಕ್ಕೆ ಉಪಯೋಗ ಆಗುವಂತ ನಿಟ್ಟಿನಲ್ಲಿ ಈ ಜೈನ್ ಸಮಾಜದ ರಕ್ತದಲ್ಲಿನೇ ಇದೆ, ಆ ಬ್ಲಡ್ನಲ್ಲಿನೇ ಇದೆ ಆ ಸೇವಾ ಮನೋಭಾವ. ಯಾಕಂದ್ರೆ ಈ ಸಮಾಜದಲ್ಲಿ ಬಹಳಷ್ಟು ಹೆಚ್ಚಿನ ಪರ್ಸೆಂಟೇಜ್ ಅಂದ್ರೆ ಸಹಾಯ ಮಾಡುವಂತ ಮನೋಭಾವನೆ 99% ಕಂಡು ಬರುವುದು. ಎವ್ರಿಬಡಿ ಇಸ್ಇಂದ ಸರ್ವಿಸ್ ಕೊಡಬೇಕು, ಸಮಾಜಕ್ಕೆ ಕೊಡಬೇಕು. ಈ ಸಮಾಜದ ಯಾವುದೇ ಕಾರ್ಯಕ್ರಮದಲ್ಲಿ ನಮ್ಮ ಶಕ್ತಿಯನ್ನ ತೋರಿಸ್ಬೇಕು ಸಮಾಜಕ್ಕೆ ಅನ್ನೋ ಒಂದು ಮನೋಭಾವನೆ ಇಲ್ಲ. ಸಮಾಜಕ್ಕೆ ನಾವು ಏನ್ ಕೊಡಬೇಕು ಅನ್ನೋ ಸಮಯದಲ್ಲಿ ಸಂದರ್ಭದಲ್ಲಿ ನಿಮ್ಮ ಸಮಾಜ ಒಟ್ಟಾಗಿ ಆ ಸಮಾಜಕ್ಕೆ ನಾವು ಏನ್ ಕೊಡಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಈ ಜೈನ್ ಸಮಾಜ ನಡೀತಾ ಬಂದಿದೆ. ನಾನು ಈ ಸಂದರ್ಭದಲ್ಲಿ ಜಿಡೋ ಮತ್ತು ಜೈನ್ ಸಮಾಜದವರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಚ್ಛಿಸುತ್ತೇನೆ. ನಮ್ಮ ಹೊಸಪೇಟೆ ನಗರದಲ್ಲಿ ಜೈನ ಸಮಾಜವನ್ನ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಬವರ್ಲಾಲ್ ಜೈನ್ ಅನ್ನೋದನ್ನ ನಂಬಬಾರ. ಎಲ್ಲೋ ಮರಿತಾ ಇದ್ದೀರಿ ಅನ್ನೋದು ನನ್ನ ಒಂದು ಸಲಹೆ ನಿಮ್ಮೆಲ್ಲರಿಗೆ. ಯಾವುದೇ ಒಂದು ಜೈನ್ ಸಮಾಜದ ಕಾರ್ಯಕ್ರಮ ನಡಿಬೇಕಾದಾಗ ಅವರ ಭಾವಚಿತ್ರೆಯನ್ನು ಇಟ್ಟರೆ ಅವರಿಗೆ ಗೌರವ ಕೊಟ್ಟಂಗೆ ಆಗುತ್ತೆ ಅನ್ನೋದು ನನ್ನ ಸಲಹೆ. ಹಾಗಾಗಿ ಈಗ ವಿಶೇಷ ಅಧಿಕಾರಿಗಳು ನೇಮಕ ಆಗಿದ್ದಾರೆ. ಇನ್ನು ಆದಷ್ಟು ಬೇಗ ನಾವು ಪ್ರಪೋಸಲ್ ಮಾಡಿ ಇಲ್ಲಿ ಎಸ್ ಪಿನೂ ಆದಷ್ಟು ಬೇಗ ಬರ್ತಾರೆ, ಸಿಇಒನು ಈಗ ಆಲ್ರೆಡಿ ನಾವು ಕಚೇರಿಗಳನ್ನು ನೋಡ್ತಾ ಇದ್ದೀವಿ. ಸಿಇಒ ಆಫೀಸಲ್ಲಿ ಬರಬೇಕು, ಎಸ್ ಪಿ ಆಫೀಸಲ್ಲಿ ಬರಬೇಕು, ಜಿಲ್ಲಾ ಆಡಳಿತದ ಮೇನ್ ಕಾರ್ಯಾಲಯ DSP ನಲ್ಲಿ ಈಗ ಸರ್ಕಾರದಿಂದ ಒಂದು 40 ಎಕರೆಯನ್ನ ನಾವು ಈಗಾಗಲೇ ಕಂದಾಯ ಇಲಾಖೆಯಿಂದ ತಗೊಂಡಿದ್ದೀವಿ. ಅದನ್ನೆಲ್ಲ ನಿಧಾನವಾಗಿ ನಾವು ಮಾಡಿ ಆದಷ್ಟು 2-3 ವರ್ಷದಲ್ಲಿ ಹೊಸಪೇಟೆಯ ಒಂದು ನಕ್ಷೆಯನ್ನೇ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ ನಾನು ಕೆಲಸ. ಈಗ ನಮ್ಮ ಜೋಳದ ರಾಶಿ ಗುಡ್ಡೆಗೆ ನಾವು ಸುಮಾರು 24 ಕೋಟಿ ರೂಪಾಯಿಯನ್ನು ತಂದು ಅದೊಂದು ಪ್ರವಾಸಿ ಸ್ಥಳ ಮಾಡ್ತಾ ಇದ್ದೀವಿ. ಅದೇ ರೀತಿ ಅನೇಕ ರಸ್ತೆಗಳು ಸ್ವಚ್ಛತೆ ಬಗ್ಗೆ ಆಗಿರಲಿ, ಬಹಳಷ್ಟು ನಾವು ಹೊಸಪೇಟೆ ನಗರದಲ್ಲಿ ಕೆಲಸ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಗರ್ಲ್ಸ್ ಹೈಸ್ಕೂಲ್ ಹೆಣ್ಮಕ್ಕಳಿಗೆ ವಿದ್ಯೆ ಸಲುವಾಗಿ ಅಲ್ಲಿರ್ತಕ್ಕಂಥ ಅವ್ಯವಸ್ಥೆ ನೋಡಿಬಿಟ್ಟು ನಾವು ಸುಮಾರು 24 ಕೋಟಿ ರೂಪಾಯಿನಲ್ಲಿ ಯಾವುದೇ ಒಂದು ಪ್ರೈವೇಟ್ ಸ್ಕೂಲ್ಗಿಂತ ಹೆಚ್ಚಿನ ವ್ಯವಸ್ಥೆ ಇರ್ತಕ್ಕಂಥ ಕೆಲಸ ಕೇವಲ ಇನ್ನೊಂದು 15-20 ದಿವಸದಲ್ಲಿ ಟೆಂಡರ್ ಆಗುತ್ತೆ. ಒಂದು ತಿಂಗಳು ಒಳಗಡೆ ಪ್ರಾರಂಭ ಮಾಡ್ತೀವಿ. ಒಂಥರ ಯೂನಿವರ್ಸಿಟಿ ಥರ ಒಂದು ಸ್ಕೂಲನ್ನು ಕಟ್ಟಡವನ್ನು ನಾನು ಸ್ಪೆಷಲ್ ಇಂಟ್ರೆಸ್ಟ್ ತೊಗೊಳ್ತೀನಿ. ವ್ಯವಸ್ಥೆ ನಾವು ಇರಲಿ ನಾವು ಇರದೇ ಇರಲಿ ಆ ರೀತಿ ನಾವು ಬಹಳ ಇನ್ವಾಲ್ವ್ ಆಗಿ ಈ ಕೆಲಸಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ನಾವು. ಅದ್ರ ಜೊತೆಗೆ ಇವತ್ತು ಆ ಸ್ಕೂಲ್ ಎಲ್ಲಿ ಬರ್ತಾ ಇದೆ ಅಂದರೆ ಕಾಲೇಜ್ ಹತ್ರನೇ ಬರ್ತಾ ಇದೆ. ಯಾಕಂದ್ರೆ ಇಟ್ ಶುಡ್ ಬಿಕಮ್ ಎ ಎಜುಕೇಷನಲ್ ಹಬ್. ಬೆಳಿಗ್ಗೆನೆ ಇಫ್ ಯು ಅರ್ಲಿ ವೇಕಪ್ ಹುಡುಗರು ಮಹಿಳೆಯರಿದ್ರೆ ಯು ಶುಡ್ ವಾಚ್ 6:30 ನೀವು ನೋಡ್ಬೇಕು. 6:30 to 10:30, 11 ವರೆಗೆ ಆ ರೋಡೆಲ್ಲ ಮಕ್ಕಳು ಹೋಗೋರು ಬರೋರು ಕಾಲೇಜ್ ಮುಗಿಸ್ಕೊಂಡು ಹೋಗೋರು. ಇಟ್ ಈಸ್ ಎ ಸೋ ಬ್ಯೂಟಿಫುಲ್ ಅಂದ್ರೆ ಮಕ್ಕಳೆಲ್ಲ ಒಂದು ಕಡೆಗೆ ಸೇರಿ ಅವರಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಆ ವಿಜಯನಗರ ಹಾಸ್ಟೆಲ್ ಲೇಡೀಸ್ ಹಾಸ್ಟೆಲ್ ಹಿಂಭಾಗದಲ್ಲಿ ಇರ್ತಕ್ಕಂಥ ಒಂದು ಸ್ಥಳ ಇದೆ 4 ಎಕರ್ಸ್ನಲ್ಲಿ. ಅದನ್ನ ನಾವು ನ್ಯಾಷನಲ್ ಹೈವೇ ಇಲಾಖೆಗೆ ಸೇರಿತ್ತು. ಆ ಜಾಗವನ್ನು ನಾವು ಮತ್ತೆ ಶಿಕ್ಷಣ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಅದು 1-1.5 ವರ್ಷ ಆಗುತ್ತೆ. ನಂತರ ಬಿಇಒ ಸುನಂದರ್ ಅವರು ಮಾತನಾಡಿ, ಸರ್ಕಾರ ಈಗಾಗಲೇ ಶೇಕಡ 30% ಪಠ್ಯಕ್ರಮ ಕಡಿತಗೊಳಿಸಿದೆ. ಜೂನ್ ತಿಂಗಳಲ್ಲಿ 10ನೇ ತರಗತಿ ಪರೀಕ್ಷೆ ಆರಂಭಿಸಲಾಗುತ್ತಿದೆ. ಎಷ್ಟೋ ಪರೀಕ್ಷೆಗಳು ಮುಂದೂಡಿದ್ದರೂ ಸರ್ಕಾರ 10ನೇ ತರಗತಿ ಪರೀಕ್ಷೆ ನಡೆಸಿತ್ತು. ಈ ಶೈಕ್ಷಣಿಕ ವರ್ಷದ ಪರೀಕ್ಷೆಯಲ್ಲಿ ಮಕ್ಕಳನ್ನು ಯಾವ ರೀತಿಯಾಗಿ ತಯಾರಿ ನಡೆಸಬೇಕೆಂಬ ಆತಂಕ ಪೋಷಕರು ಮತ್ತು ಮಕ್ಕಳಲ್ಲಿ ಇತ್ತು. ಶಿಕ್ಷಣ ಮುಖ್ಯ ಶಿಕ್ಷಕರ ಸಂಘದಿಂದ ಚರ್ಚಿಸಿ ಪುಸ್ತಕ ಬಿಡುಗಡೆಗೆ ಯೋಜಿಸಲಾಗಿತ್ತು ಎಂದು ಹೇಳಿದರು.
ಆರು ವಿಷಯಗಳ ಶಿಕ್ಷಕರೊಂದಿಗೆ ಚರ್ಚಿಸಿ ಎರಡು ತಿಂಗಳಿಂದ ಬುಕ್ಲೆಟ್ ಮಾಡಲಾಗಿದೆ. ಅದನ್ನು ಜೀತೋ ಸಂಸ್ಥೆಯ ಮೂಲಕ ಮುದ್ರಿಸಿ ತಾಲೂಕಿನ 101 ಶಾಲೆಗಳ ಮಕ್ಕಳಿಗೆ ವಿತರಿಸಲಾಗುವುದು ಎಂದರು. ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ 35 ವಾರ್ಡ್ಗಳಲ್ಲಿನ ಕಸ ಸಂಗ್ರಹಿಸಲು ಆಟೋ ಟಿಪ್ಪರ್ ಹಾಗೂ ಟ್ರ್ಯಾಕ್ಟರ್ಗಳನ್ನು ಖರೀದಿಸಲಾಗಿದೆ. ಈ ಭಾಗವಾಗಿ ಮೂಲಸೌಕರ್ಯ ಸಚಿವ ಆನಂದ್ ಸಿಂಗ್ ರವರು ಹಸಿರು ಬಾವುಟ ತೋರಿಸುವ ಮೂಲಕ ನೂತನ ವಾಹನಗಳ ಕಾರ್ಯಾಚರಣೆಗೆ ಚಾಲನೆ ನೀಡಿದರು. ಈಗಾಗಲೇ ಕೆಲವು ವಾಹನಗಳು ವಾರ್ಡ್ ವ್ಯಾಪಿ ಸಂಚರಿಸಿ ಕಸವನ್ನು ಸಂಗ್ರಹಿಸಲಾಗುತ್ತಿದೆ. ಪ್ರತಿಯೊಂದು ವಾರ್ಡ್ಗೆ ವಾಹನವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಹೊಸಪೇಟೆ ನಗರಸಭೆಯಿಂದ ಆಟೋ ಟಿಪ್ಪರ್ ಹಾಗೂ ಟ್ರ್ಯಾಕ್ಟರ್ಗಳನ್ನು ಖರೀದಿಸಲಾಗಿದೆ. ಈ ಭಾಗವಾಗಿ ಮೂಲಸೌಕರ್ಯ ಸಚಿವ ಆನಂದ್ ಸಿಂಗ್ ರವರು ಹಸಿರು ಬಾವುಟ ತೋರಿಸುವ ಮೂಲಕ ನೂತನ ವಾಹನಗಳಿಗೆ ಚಾಲನೆ ನೀಡಿದರು. ತಲಾ 4 ಟ್ರ್ಯಾಕ್ಟರ್, ಬ್ಯಾಟರಿ ಚಾಲಿತ ಆಟೋ ಟಿಪ್ಪರ್ ಹಾಗೂ 8 ತಳ್ಳುಗಾಡಿ ಸೇರಿವೆ. ಇನ್ನು 4 ಟ್ರ್ಯಾಕ್ಟರ್ ಹಾಗೂ ಬ್ಯಾಟರಿ ಚಾಲಿತ ಆಟೋ ಟಿಪ್ಪರ್ ಇಷ್ಟರಲ್ಲಿ ಬರಲಿವೆ. ಸಾಮಾನ್ಯ ವಾಹನಗಳಲ್ಲಿ ರಸ್ತೆಯ ಕಸ ಸಂಗ್ರಹಿಸಲಾಗುತ್ತದೆ. ಸಣ್ಣ ರಸ್ತೆಗಳಲ್ಲಿ ಬ್ಯಾಟರಿ ಚಾಲಿತ ಟಿಪ್ಪರ್ ಬಳಸಲಾಗುತ್ತದೆ. ಗಾಲಿ ಕಸ ಸಂಗ್ರಹಿಸುವ ಗಾಡಿಗಳಲ್ಲಿ ರಸ್ತೆ ಬದಿಯ ಕಸ ಸಂಗ್ರಹಿಸಿ ಅದನ್ನು ವಾಹನಗಳಿಗೆ ಹಾಕಲಾಗುತ್ತದೆ ಎಂದು ನಗರಸಭೆಯ ಸಹಾಯಕ ಕಾರ್ಯನಿರ್ವಾಹಕರಾದ ಇಂಜಿನಿಯರ್ ಆರತಿ ತಿಳಿಸಿದರು. ಕೋವಿಡ್ನ ಎರಡನೇ ಅಲೆ ಅಪ್ಪಳಿಸಿದ ಭಾಗವಾಗಿ ಸಾರ್ವಜನಿಕರು, ಅದರಲ್ಲೂ ವೃದ್ಧರು ಹಾಗೂ ಗರ್ಭಿಣಿ ಮಹಿಳೆಯರು ಕಡ್ಡಾಯವಾಗಿ ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸಬೇಕಾದ ಅವಶ್ಯವಿದೆ. ಸರ್ಕಾರದ ಸೂಚನೆಯ ಮೇರೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಗರ್ಭಿಣಿ ಮಹಿಳೆಯರಿಗೆ ಮಾಸ್ಕ್ ವಿತರಿಸುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಕಮಲಾಪುರದ ಬಂಡಿಕೇರಿಯ 3ನೇ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸೂಚನೆಯ ಮೇರೆಗೆ ಸಮುದಾಯ ಆಧಾರಿತ ಆರೋಗ್ಯ ಚಟುವಟಿಕೆ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ವೇಳೆ ಬಂಡಿಕೇರಿ ಅಂಗನವಾಡಿ ಕಾರ್ಯಕರ್ತೆ ಮಂಜುಳಾರವರು ತಾವೇ ಸ್ವತಃ ಮರುಬಳಕೆ ಮಾಡುವ ಮಾಸ್ಕ್ಗಳನ್ನು ಸಿದ್ದಪಡಿಸಿ ತಮ್ಮ ವ್ಯಾಪ್ತಿಗೆ ಬರುವ ಗರ್ಭಿಣಿ ಮಹಿಳೆಯರಿಗೆ ಉಚಿತವಾಗಿ ಮಾಸ್ಕ್ ವಿತರಿಸಿದರು. ಇನ್ನು ಕೋವಿಡ್ನ ಎರಡನೇ ಅಲೆ ಪ್ರಾರಂಭವಾಗಿದ್ದು ಪ್ರತಿಯೊಬ್ಬರೂ ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸಬೇಕು ಹಾಗೂ 45 ವರ್ಷ ಮೇಲ್ಪಟ್ಟವರು ಕೋವಿಡ್ ವ್ಯಾಕ್ಸಿನ್ ಹಾಕಿಸಿಕೊಳ್ಳಬೇಕು. ಅದೇ ರೀತಿ ಕೋವಿಡ್ ಲಕ್ಷಣ ಕಾಣಿಸಿಕೊಂಡವರು ಆಸ್ಪತ್ರೆಗೆ ತೆರಳಿ ಪರೀಕ್ಷೆಗೆ ಒಳಗಾಗಿ ಚಿಕಿತ್ಸೆ ಪಡೆಯಬೇಕೆಂದು ಅಂಗನವಾಡಿ ಕಾರ್ಯಕರ್ತೆ ಮಂಜುಳಾರವರು ಸಾರ್ವಜನಿಕರಲ್ಲಿ ಕರೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪತಂಜಲಿ ಯೋಗ ಸಮಿತಿಯಿಂದ ನೆರವೇರಿದ ಬಲಿದಾನ ದಿವಸ್ ದೇಶಪ್ರೇಮಿಗಳಿಗೆ ಸಂದ ಭಾವಪೂರ್ಣ ಶ್ರದ್ಧಾಂಜಲಿ. ದೇಶಪ್ರೇಮ ಬೆಳೆಸಿಕೊಳ್ಳಲು ಕರೆ ನೀಡಿದ ಸಂಪನ್ಮೂಲ ವ್ಯಕ್ತಿಗಳು. ಕೊಟ್ಟರು ಸ್ವಾಮಿ ಮಠದಲ್ಲಿ ಪ್ರಾರಂಭಗೊಂಡ ವಿಶ್ವಧರ್ಮ ದರ್ಶನ ಪ್ರವರ್ಚನ. ಸರ್ವರಲ್ಲಿ ಸಮನ್ವಯ ಭಾವನೆ ಬೆಳೆಯಬೇಕಿದೆ ಆಶಯ ವ್ಯಕ್ತಪಡಿಸಿದ ಡಾಕ್ಟರ್ ಸಂಗನಬಸವ ಮಹಾಸ್ವಾಮಿಗಳು. ಜೆಪಿ ಭವನದಲ್ಲಿ ನಡೆದ ಹೊಲಿಗೆ ಪರಿಣಿತರ ಹಾಗೂ ಪ್ರಗತಿ ಕೇಂದ್ರದ ಪ್ರಮುಖರ ತರಬೇತಿ ಶಿಬಿರ. ಕಲ್ಯಾಣ ಕರ್ನಾಟಕದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದ ಬಾಬುಲಾಲ್ ಜೈನ್. ಉದ್ಘಾಟನೆಗೊಂಡ 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಮುದ್ರಿಸಿದ ವಿದ್ಯಾಮಿತ್ರ ಪ್ರಶ್ನೋತ್ತರ ಮಾಲಿಕೆ. ನಗರದಲ್ಲಿ ಶೈಕ್ಷಣಿಕ ಹಬ್ ಮಾಡುವುದಾಗಿ ತಿಳಿಸಿದ ಸಚಿವ ಆನಂದ್ ಸಿಂಗ್. ನಗರ ಸ್ವಚ್ಛತೆಗೆ ನೂತನ ವಾಹನಗಳನ್ನು ಖರೀದಿಸಿದ ಹೊಸಪೇಟೆ ನಗರಸಭೆ. ಹಸಿರು ಬಾವುಟ ತೋರಿಸುವ ಮೂಲಕ ಚಾಲನೆ ನೀಡಿದ ಸಚಿವ ಆನಂದ್ ಸಿಂಗ್. ಹೆಚ್ಚುತ್ತಿರುವ COVID-19 ಎರಡನೇ ಅಲೆ, ಗರ್ಭಿಣಿ ಮಹಿಳೆಯರಿಗೆ ವಿತರಣೆಗೊಂಡ ಮಾಸ್ಕ್. ಕೋವ್ಯಾಕ್ಸಿನ್ ಲಸಿಕೆ ಹಾಕಿಸಿಕೊಳ್ಳುವಂತೆ ಸಾರ್ವಜನಿಕರಲ್ಲಿ ಕರೆ ನೀಡಿದ ಕಮಲಾಪುರ ಪಟ್ಟಣದ ಅಂಗನವಾಡಿ ಕಾರ್ಯಕರ್ತೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.